ತಮಿಳುನಾಡು ರಾಜಧಾನಿ ಚೆನ್ನೈನಲ್ಲೂ ಕೂಡ ಭೀಕರ ಅಗ್ನಿ ದುರಂತ ಸಂಭವಿಸಿದೆ. ಅಗ್ನಿ ಅವಘಡದಲ್ಲಿ 200ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಭಸ್ಮವಾಗಿರುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಚೆನ್ನೈ ಹೊರವಲಯದಲ್ಲಿ ಏನು ಪೆರೂರಿನಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಅಗ್ನಿ ತಹಬದಿಗೆ ತರೋದಕ್ಕೆ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡಬಹುದು ಯಾವ ರೀತಿಯಾಗಿ ಅಗ್ನಿ ದುರಂತ ಸಂಭವಿಸಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ದಟ್ಟ ಹೊಗೆ ಈಗ ಆವರಿಸಿದೆ. ತಮಿಳುನಾಡು ರಾಜಧಾನಿ ಚೆನ್ನೈನಲ್ಲಿ ಈ ಒಂದು ಅಗ್ನಿ ದುರಂತ ಸಂಭವಿಸಿದೆ. ಚೆನ್ನೈ ಹೊರವಲಯದ ಪೋರೋರಿನಲ್ಲಿ ಈ ಒಂದು ಘಟನೆ ನಡೆದಿದೆ. ತಮಿಳುನಾಡು ರಾಜಧಾನಿ ಚೆನ್ನೈನಲ್ಲಿ ಅಗ್ನಿ ದುರಂತ ಸಂಭವಿಸಿದೆ. ಎಸ್, ಈಗಾಗಲೇ ಏನು ಅಲ್ಲಿ 200ಕ್ಕೂ ಹೆಚ್ಚು ಕಾರುಗಳು ಕೂಡ ಸುಟ್ಟು ಭಸ್ಮವಾಗಿರುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಈಗ ಅಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ. ನೀವು ಕೂಡ ದಟ್ಟ ಹೊಗೆಯನ್ನು ನೋಡ್ತಾ ಇದ್ದರೆ ಯಾವ ರೀತಿಯಾಗಿ ದಟ್ಟ ಹೊಗೆ ಆವರಿಸಿದೆ ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ನೀವು ಕೂಡ ನೋಡ್ತಾ ಇದ್ದೀರಾ. ಚೆನ್ನೈ ಹೊರವಲಯದ ಪೋರೋರಿನಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಅಗ್ನಿಯ ಅವಘಡಕ್ಕೆ ದಟ್ಟವಾದ ಹೊಗೆ ಇಡೀ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆವರಿಸಿದೆ. ಜನರು ಕೂಡ ಗಾಬರಿಯಿಂದ ನೋಡ್ತಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ನಿರಂತರವಾಗಿ ಹರಸಾಹಸವನ್ನು ಪಟ್ಟು ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ ಈಗ ನಿರತರಾಗಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ನಡೆದಂತಹ ಏನು ಅಗ್ನಿ ದುರಂತ ಘಟನೆ ಮಾಸುವ ಮುನ್ನವೇ ಈಗ ಮತ್ತೊಂದು ಈ ರೀತಿಯಾದಂತಹ ಘಟನೆ ಚೆನ್ನೈನಲ್ಲೂ ಕೂಡ ನಡೆದಿದೆ. ಚೆನ್ನೈ ಹೊರವಲಯದ ಪೋರೋರಿನಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ತಮಿಳುನಾಡು ರಾಜಧಾನಿ ಚೆನ್ನೈನ ಏನು ಹೊರಭಾಗದ ವಲಯದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. 200ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಭಸ್ಮವಾಗಿರುವಂತಹ ಘಟನೆ ಇದು ಆಗಿದೆ. ಎಸ್, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ನಿನ್ನೆ ಬೆಂಗಳೂರಿನಲ್ಲಿ ಆದಂತಹ ಘಟನೆ ಮಾಸೋ ಮುನ್ನನೇ ಇವತ್ತು ಮತ್ತೆ ಚೆನ್ನೈನಲ್ಲಿ ಇರುತ್ತಿದ್ದಂತಹ ಅಗ್ನಿ ಅವಘಡ ಸಂಭವಿಸಿದೆ, ಘಟನೆಗೆ ಏನು ಕಾರಣ ಅಂತ? ಹೌದು ನಿಖಿಲ್, ನಿನ್ನೆ ಅಷ್ಟೇ 200ಕ್ಕೂ ಹೆಚ್ಚು ಕಾರುಗಳು ಬೆಂಗಳೂರು ನಗರದ ಏರ್ಪೋರ್ಟ್ ಶೋ ಇದರಲ್ಲಿ ಅಗ್ನಿ ಅವರಿಂದ ಇದಾಗಿತ್ತು. ನಿಮಗೆ ಆಸ್ತಿಯಾಗಿ ಎಲ್ಲ ಇದಾಗಿತ್ತು. ಅದರ ಮಧ್ಯದಲ್ಲೇ ಏನಾಗಿದೆ, ಇನ್ನು ಸುಮಾರು 2:30 ಪೋರೂರಿನಲ್ಲಿ ಒಂದು ಗ್ಯಾರೇಜ್ ಅಲ್ಲಿ ಫಸ್ಟ್ ಅಗ್ನಿ ಅವಘಡ ಸಂಭವತ್ತೆ. ಅದರ ಪಕ್ಕದಲ್ಲೇ ಇದ್ದಂತಹ ಒಂದು ಪಾರ್ಕಿಂಗ್ ಪ್ಲಾಟ್ ಗೆ ಬೆಂಕಿ ಆವರಿಸಿ ಆ ಬೆಂಕಿ ಆವರಿಸಿದ್ರಿಂದ ಇಟ್ಕೊಂಡಿದೆ. ಬೆಂಕಿ ಕಬ್ಬನಿಗೆ ತರಲು ಸ್ಥಳೀಯರು ಎಷ್ಟು ಪ್ರಯತ್ನ ಪಟ್ಟರು ಸಹಿತ ಬೆಂಕಿ ಕಬ್ಬನಿಗೆ ಬರಲಿಲ್ಲ. ತಕ್ಷಣ ಪೋರೂರು ಪೊಲೀಸರು ಮತ್ತೆ ಇಟ್ಕೊಂಡಿದೆ. ಕೇಂದ್ರ ವಿಭಾಗದ ಚೆನ್ನೈ ಕೇಂದ್ರ ವಿಭಾಗದ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿದೆ. 15ಕ್ಕೂ ಹೆಚ್ಚು ಫೈರ್ ಟ್ಯಾಂಕರ್ಸ್ ಅಗ್ನಿ ನೆನೆಸುವಲ್ಲಿ ಪ್ರಯತ್ನ ಪಡ್ತಾ ಇದೆ. ಬಟ್ ಇದುವರೆಗೂ ಇನ್ನೂ ಅಗ್ನಿ ಇದಕ್ಕೆ ತಹಬಂದಿಗೆ ಬರುವಲ್ಲಿ ವಿಫಲವಾಗ್ತಾ ಇದೆ. ಬಟ್ ಇನ್ನೂ ಹೆಚ್ಚಿನ ಅವಘಡ ಸಂಭವ ಸಾಧ್ಯತೆ ಇದೆ. ಈಗ ಈ ಒಂದು ಬೆಂಕಿ ನಂದಿಸುವಂತ ಕಾರ್ಯ ಇನ್ನೂ ಎಷ್ಟೊತ್ತು ನಡೀಬಹುದು ಅಂತ? ಸುಮಾರು ಇನ್ನೂ 5 ಗಂಟೆಗಳ ಕಾಲ ನಡೆಯುವ ಸಾಧ್ಯತೆ ಇದೆ. ಈಗ ಈ ಒಂದು ದಟ್ಟ ಹೊಗೆ ಆವರಿಸಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಸುತ್ತಮುತ್ತಲಿನ ಜನರಲ್ಲಿ ಯಾವ ರೀತಿಯಂತಹ ಆತಂಕ ಮೂಡಿದೆ ಅಲ್ಲಿ? ಈಗಾಗಲೇ ಪೊಲೀಸರು ಒಂದು ಪಟ್ಟಿಯನ್ನು ಕೆಂಪು ಪಟ್ಟಿಯನ್ನು ನಿರ್ಸಿ ಅಲ್ಲಿ ಸ್ಥಳೀಯರು ಯಾವುದೇ ಕಾರಣಕ್ಕೂ ಒಳನುಗ್ಗದಂತೆ ಮುಂಜಾಗ್ರತಾ ಕ್ರಮ ವಹಿಸಿದ್ದಾರೆ. ಅದಲ್ಲದೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದೆ. ಓಕೆ, ಧನ್ಯವಾದ ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.